ಎಲ್ಲರಿಗೂ ನಮಸ್ಕಾರ. ನಾನಿದ್ದೀನ ನೋಡಿ, ಹೆಸರು ಕಾಳು ತಗೊಂಡಿದ್ದೀನಿ. ಇದನ್ನು ನೆನೆಸಿಟ್ಟಿದ್ದೆ, ಈಗ ಇನ್ನೂ ಸೋರು ಹಾಕಿದ್ದೀನಿ, ಇನ್ನೂ ಮೊಳಕೆ ಬರೋಕ್ಕೇನಿಟ್ಟಿಲ್ಲ ನೋಡಿ. ಇದು ಇವತ್ತು ನಾನು ಹಾಗೆ ಈಗ ನೆನೆಸಿದಂಥ ಹಸಿ ಕಾಳು, ಅಂದರೆ ಹೆಸರು ಕಾಳಿಂದು, ಹಸಿ ಹೆಸರು ಕಾಳಿಂದು ಹುಳಿ ಮಾಡ್ತಾ ಇದ್ದೀನಿ ನೋಡಿ. ನಾನು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನೋಡಿ. ಈ ಬಟ್ಲಲ್ಲಿ ಎರಡು ಬಟ್ಲು ನಾನು ಹೆಸರು ಕಾಳು ಹಾಕೊಳ್ತಾ ಇದ್ದೀನಿ, ನೆನೆಸಿದಂಥ ಹೆಸರು ಕಾಳನ್ನ. ಇನ್ನು ಮಿಕ್ಕಿದ್ದನ್ನು ಹಾಗೆ ಇಟ್ಟರೆ ಅದು ಮೊಳಕೆ ಬರುತ್ತೆ. ಇವತ್ತು ಒಂಥರದ ಸಾರು ಮಾಡಿದರೆ ನಾಳೆ ಒಂಥರ ಸಾರು ಮಾಡ್ಬೋದು. ಇದರಲ್ಲಿ ನೋಡಿ ಎರಡು ಬಟ್ಲು. ಈಗ ಇದಕ್ಕೆ ಸಾಕಷ್ಟು ನೀರು ಹಾಕಿ ಫಸ್ಟು ಕುಕ್ಕರ್ ಕೂಗಿಸ್ಕೊಳ್ತೀನಿ, ಒಂದು ಮೂರು ವಿಷಲ್ ಮಾಡಿಸ್ಕೊಳ್ತೀನಿ ನೋಡಿ. ಇಷ್ಟು ನೀರು ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ನಾವು ಬೇಳೆಗೆ ಹೇಗೆ ಹಾಕ್ತೀವೋ ಅದೇ ಥರ ಒಂದು ಸ್ವಲ್ಪ ಅರಶಿನ ಕೂಡ ಹಾಕ್ತಾ ಇದ್ದೀನಿ. ಮತ್ತು ಕಾಳು ಚೆನ್ನಾಗಿ ಬೇಯುತ್ತೆ ಅಂತ ಒಂದು ಸ್ವಲ್ಪ ಕಾಳಿಗೋಸ್ಕರ ಉಪ್ಪು ಹಾಕಿದ್ದೀನಿ ನೋಡಿ. ಅರಶಿನ ಉಪ್ಪು ಎಲ್ಲ ಹಾಕಿದ್ದೀನಿ, ಅದಕ್ಕೆ ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಹೆಸರು ಕಾಳು ನೆಂದಾಗಲಿ ಅಥವಾ ಒಣ ಕಾಳು ನೀರಿಗೆ ಹಾಕಿದಾಗಲಿ ತೇಲ್ಬಾರ್ದು, ಎಲ್ಲ ಮುಳುಗಿರಬೇಕು, ಆವಾಗ ತುಂಬ ಚೆನ್ನಾಗಿರೋ ಹೆಸರು ಕಾಳು ಅಂತ. ತೇಲಿದರೆ ಅದು ಏನಾದರೂ ಡ್ಯಾಮೇಜ್ ಆಗಿರುತ್ತೆ ಅಥವಾ ತೂತ ಆಗಿರುತ್ತೆ ಅಥವಾ ಹುಳ ಹಿಡಿದಿರುತ್ತೆ ಅಂತ. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಮೂರು ವಿಷಲ್ ಮಾಡಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನೋಡಿ. ಹೀಗೆ ಹಸಿ ಕಾಳನ್ನು ನಾನು ನೆನೆಸಿದಂಥ ಹಸಿ ಕಾಳನ್ನು ಈಗ ಕುಕ್ಕರಿಗೆ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ ಕಾಳನ್ನು ಹೀಗೆ ಮುಚ್ಚಿಟ್ಬಿಟ್ರೆ ಸಾಕು, ನಾಳೆ ಮೊಳಕೆ ಬರುತ್ತೆ. ನಾಳೆ ಇನ್ನೊಂದು ಥರ ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ, ಮೊಳಕೆ ಕಾಳಿನ ಸಾರು ಕೂಡ ಮಾಡಬಹುದು ನೋಡಿ. ಈಗ ಮೂರು ವಿಷಲ್ ಆಗಿದೆ, ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಪ್ರೆಷರ್ ಇಳಿದು ತಣ್ಣಗಾಗಲಿ ಅಷ್ಟೊತ್ತಿಗೆ ಖಾರ ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹುಣಸೆಹಣ್ಣೆನ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ, ಎಲ್ಲ ಬಿಡಿ ಬಿಡಿಯಾಗಿ ಮಾಡಿ ನೆನೆ ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಟೊಮೊಟೊ ಹಾಕ್ತಲೇ ಸಾರೇ ಮಾಡೋಕ್ಕೆ ಬರಲ್ಲ ಅಂತಾರಲ್ಲ, ಅಂಥವ್ರಿಗೋಸ್ಕರ ಟೊಮೊಟೊ ಹಾಕ್ತೇನೆ ಕೂಡ. ತುಂಬ ಚೆನ್ನಾಗಿ ರುಚಿಯಾಗಿ ಸಾಂಬಾರು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಸಾರಿನ ಪುಡಿ, ಇಷ್ಟು ಖಾರದ ಪುಡಿ. ಈ ಸಾರಿನ ಪುಡಿಗೆ ಒಣಮೆಣಸಿನ್ಕಾಯಿ ಹಾಕದೆ ಮಾಡಿರೋ ಅಂಥದ್ದು, ಎರಡೂ ಒಟ್ಟಿಗೆ ಮಾಡಿದರೆ ನೀವು ಇದೆರಡು ಆಗೋಷ್ಟು ತೊಗೊಳ್ಳಿ. ನಮ್ಮನೆ ಸಾರಿಗೆ ಇಷ್ಟು ಬೇಕಾಗುತ್ತೆ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಎಂಟು ಇಳುಕು, ಸಿಪ್ಪೆ ಸಮೇತನೇ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ರುಬ್ತೀವಲ್ಲ ಅದಕ್ಕೆ. ಈರುಳ್ಳಿ, ಹಸಿ ಈರುಳ್ಳಿ ಇದಿಷ್ಟು ರುಬ್ಬಲಿಕ್ಕೆ. ಜೊತೆಗೆ ನಾವು ನೋಡಿ ಇದು ನೀರು ಬತ್ತಲಕಾಯಿ ಅಂತ ಹೇಳ್ತೀವಿ, ಅಂದರೆ ತೆಂಗಿನಕಾಯಿ ಸುಲಿಯುವಾಗಲೇ ನೀರು ಬತ್ತಿರುತ್ತೆ, ನೀರೇ ಇರಲ್ಲ, ಸಿಪ್ಪೆ ಬಿಟ್ಕೊಂಬಂದ್ಬಿಟ್ಟಿರುತ್ತೆ. ಹಣ್ಣುಗಾಯಿ ಇದು ತುಂಬ ಚೆನ್ನಾಗಿರುತ್ತೆ, ಅದನ್ನು ಒಂದು ಸ್ವಲ್ಪ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ತುರಿಲಿಕ್ಕೆ ಬರೋದಿಲ್ಲ, ಇಲ್ಲ ಕೊಬ್ಬರಿನೂ ಆಗಿರೋಲ್ಲ, ಫುಲ್ ಕಾಯಿನೂ ಇರೋಲ್ಲ, ನೀರೆಲ್ಲ ಬತ್ತೋಗ್ಬಿಟ್ಟಿರುತ್ತೆ. ಅಂಥ ಕಾಯಿ ತುಂಬ ರುಚಿಯಾಗಿರುತ್ತೆ. ಇದಿಷ್ಟು ರುಬ್ಬಲಿಕ್ಕೆ. ಈಗ ಇದನ್ನು ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಅಳಿ ಉಪ್ಪನ್ನು ಹಾಕಿದರೆ ಖಾರ ಬೇಗ ನುಣ್ಣಗಾಗುತ್ತೆ ನೋಡಿ. ಖಾರದ ಪುಡಿ ನುಣ್ಣಗಿರುತ್ತೆ, ಕೊತ್ತಂಬರಿ ಪುಡಿನೂ ನುಣ್ಣಗಿರುತ್ತೆ, ಇದು ಕೂಡ ಮೆತ್ತಗೆ ನೆಂದಿರುತ್ತೆ, ಈರುಳ್ಳಿ ಕೂಡ ಸಾಫ್ಟ್ ಆಗಿರುತ್ತೆ. ಅದಕ್ಕೆ ನಾನು ತೆಂಗಿನಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಂಡು ಫಸ್ಟು ನುಣ್ಣಗೆ ರುಬ್ಕೊಳ್ತೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಫಸ್ಟ್ ನುಣ್ಣಗೆ ರುಬ್ಕೊಂಡು ಆನಂತರ ಇವನ್ನ ಹಾಕ್ಕೊಂಡು ರುಬ್ತೀನಿ, ಆವಾಗ ನುಣ್ಣಗಾಗುತ್ತೆ. ಈ ತೆಂಗಿನಕಾಯಿ ಅಳಿ ಅಳಿಯಾಗಿ ಮಾಡ್ಕೊಂಡಂಗ ಈ ರೀತಿ ಫಸ್ಟೇ ತೆಂಗಿನಕಾಯಿ ರುಬ್ಕೊಂಡ್ರೆ ಚೆನ್ನಾಗಿ ಚಟ್ನಿ ಹಂಗಾಗಿದೆ. ಈಗ ಇದಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ. ರುಬ್ಬಿರೋ ಖಾರ ಹದವಾಗಿದೆ. ಈಗ ನಾನು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು, ಇದೇನು ರುಬ್ಬೋದೇನು ಬೇಡ, ತುಂಬ ನೇಯಿಸಿದೆ ಅಕ್ಕಿ ಹಿಟ್ಟು, ಇದನ್ನು ಕಲಸ್ಕೊಂಡು ಹದ ಮಾಡ್ಕೊಳ್ತೀನಿ. ನೋಡಿ ಇವಾಗ ಪ್ರೆಷರ್ ಇಳಿದಿದೆ, ಇವಾಗ ವಿಶಲ್ ತೆಗೆದ್ಬಿಟ್ಟು ಕುಕ್ಕರ್ ಮುಚ್ಚಳ ತೆಗೆಯೋಣ.
ನೋಡಿ ಕಾಳು ಒಡ್ಕೊಂಡು ಬೆಂದಿದೆ ನೋಡಿ ಒಡೆದೋಗಿದೆ ಎಲ್ಲ ದಡ ಒಡ್ಕೊಂಡಿದೆ ಅಂತಾರಲ್ಲ ಹಾಗೆ ಚೆನ್ನಾಗಿದೆ ಕಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಾವು ಏಕದಮ್ಮ ಇದಕ್ಕೆ ಕಲಸ್ಕೊಂಡಿರಂತ ರುಬ್ಬಿ ಹಿಟ್ಟನ್ನ ಕಲಸ್ಕೊಂಡಿದೀವಲ್ಲ ಆ ಕಾರನ್ನ ಹಾಕಿಬಿಡೋಣ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗಲಬರ್ಸಿ ಹಾಕ್ತಾ ಇದೀನಿ ನೋಡಿ ಹೆಸರು ಕಾಳು ಹುಳಿ ಇವಾಗ ಇನ್ನು ಆಗಿಲ್ಲ ಈಗ ಮತ್ತೆ ನಾವು ಕುದಿಲಿಕ್ಕೆ ಇಡಬೇಕು ನೋಡಿ ನಾನು ಕಾಳು ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಕಾಳಿಗೋಸ್ಕರ ಈಗ ಖಾರ ಉಪ್ಪು ಹಾಕಿದಿನಿ ಒಂದು ಸ್ವಲ್ಪ ನೀರು ಕೂಡ ಹಾಕಿದಿನಲ್ಲ ಅದಕ್ಕೋಸ್ಕರ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿದಿನಿ ಇದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ ಬೆಲ್ಲ ಆಪ್ಷನ್ ಅಂದ್ರೆ ಹಾಕಿದ್ರೆ ಒಂದು ಸ್ವಲ್ಪ ರುಚಿ ಸಂತೋಷ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದು ಈಗ ನಾವು ಅಕ್ಕಿ ಹಿಟ್ಟು ಬೇರೆ ಹಾಕಿದೀವಲ್ಲ ಅದಕ್ಕೆ ನಾವು ಒಂದಿಟ್ಟು ಅಂತ ಹೇಳ್ತೀವಿ ಅಕ್ಕಿ ಹಿಟ್ಟು ಅಥವಾ ಜೋಳ ಸೀಸನ್ ಅಲ್ಲಿ ಜೋಳದ ಹಿಟ್ಟು ಎರಡರಲ್ಲಿ ಯಾವುದಾದರೂ ಒಂದು ಹಾಕ್ತಾರೆ ಅದಕ್ಕೆ ಒಂದಿಟ್ಟು ಅಂತೀವಿ ಇಲ್ಲ ಅಂದ್ರೆ ಅಕ್ಕಿ ನೆನೆಸಿ ರುಬ್ಲಿಕ್ಕೆ ಹಾಕೊಳ್ತಾರೆ ಯಾವುದು ಬೇಕಾದರೂ ಮಾಡ್ಕೋಬಹುದು ಇವಾಗ ಇದು ನೋಡಿ ಕುದಿತಾ ಕುದಿತಾ ಇನ್ನ ಒಂದು ಸ್ವಲ್ಪ ಮಂದಕ್ಕೆ ಬರುತ್ತೆ ಇದು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ರುಚಿ ಎಲ್ಲ ಕರೆಕ್ಟ್ ಆಗಿದೆ ಕುದಿಬೇಕು ಅಂದ್ರೆ ಕುದ್ರೆ ಇನ್ನು ಚೆನ್ನಾಗಿ ರುಚಿಕಟ್ಟಾಗುತ್ತೆ ಆ ನಂತರ ಒಗ್ಗರಣೆ ಹಾಕೋಣ ನೋಡಿ ಫಸ್ಟ್ ಫಸ್ಟ್ ಕೈಯಾಡಿ ಹಾಗೆ ಬಿಟ್ಟಿದ್ದೆ ಸೌಟ್ ಅದರೊಳಗಡೆನೆ ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ಕುದಿತಾ ಇದೆ ಕೆನೆ ಗಟ್ಟಿ ಕುದಿತಾ ಇದೆ ಈಗ ಕೈಯಾಡೋಣ ಉಕ್ಕಿಸ್ಕೋಬಾರದು ಇದು ಸಾಮಾನ್ಯ ಉಕ್ಕೋದಿಲ್ಲ ಹಾಗೆ ಕುದಿತಾ ಇದೆ ಜೋರೂರಿನೇ ಇದೆ ಸಾರ್ ಮಾತ್ರ ತುಂಬಾ ಚೆನ್ನಾಗಿದೆ ಎಷ್ಟು ರುಚಿಯಾಗಿದೆ ಗೊತ್ತಾ ನಾವು ಊಟ ಮಾಡಿದ್ರೆ ಕೈಯೆಲ್ಲ ಗಮಗಮ ಅಂತ ಇರುತ್ತೆ ಟೊಮೆಟೊ ಹಾಕಲೇಬೇಕು ಅಂತ ಏನಿಲ್ಲ ನಮ್ಮ ಅಮ್ಮ ಎಲ್ಲ ಮೊದಲೆಲ್ಲ ಟೊಮೆಟೊ ಹಾಕ್ತಾನೆ ಇರಲಿಲ್ಲ ಬರಿ ಹುಣಸೆಣ್ಣೆ ಹಾಕಿ ಎಷ್ಟು ಚೆನ್ನಾಗಿ ಮಾಡೋರು ನಾವು ಕ್ಲಾಸಿಗೆ ಊಟ ಮಾಡ್ಕೊಂಡು ಹೋದ್ರೆ ಕೈಯೆಲ್ಲ ಹಿಂಗೆ ಘಮ್ ಅಂತ ವಾಸನೆ ಬರೋದು ಎಷ್ಟೋ ತನಕ ಬರೋದು ಅಂತ ಅದೇ ರೀತಿ ಆಗಿದೆ ಸಾರು ನೋಡಿ ಎಷ್ಟು ಚೆನ್ನಾಗಿದೆ ಕಾಳು ಇರುತ್ತೆ ಸಾರು ಇರುತ್ತೆ ತುಂಬಾ ಚೆನ್ನಾಗಿದೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ನೋಡಿ ಸಾರು ಅಂತ ತುಂಬಾ ಚೆನ್ನಾಗಿ ಕುದಿತಾ ಇದೆ ಜೋರೂರಿನಲ್ಲೇ ಇಟ್ಟಿದ್ದೀನಿ ಒಗ್ಗರಣೆ ಹಾಕೋ ತನಕ ಜೋರೂರಿನ ಇರಲಿ ಈಗ ನೋಡಿ ಪಕ್ಕದ ಒಲೆ ಮೇಲೆ ನಾನು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಜೊತೆಗೆ ಕರಿಬೇವು ಈಗ ನೋಡಿ ಒಂದೇ ಒಂದು ಸ್ವಲ್ಪ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ಇದಿಷ್ಟು ಹಾಕಿದ್ರೆ ಸಾಕು ಈರುಳ್ಳಿ ಒಂದು ಕಾಲು ಭಾಗನೂ ಕಾಲು ಭಾಗ ಇದೆ ಅಷ್ಟೇ ಒಂದು ಈರುಳ್ಳಿನಲ್ಲಿ ನಾನು ರುಬ್ಲಿಕ್ಕೆ ಹಾಕೊಂಡಿದ್ನಲ್ಲ ಅದರಲ್ಲಿ ಕಾಲು ಭಾಗ ಇದೆ ಬೆಳ್ಳುಳ್ಳಿ ಒಂದು 7-8 ಎಸ್ಲನ ಈ ಥರ ಸೀಳ್ ಹಾಕೊಂಡಿದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಈಗ ಬೆಳ್ಳುಳ್ಳಿ ಒಗ್ಗರಣೆ ಹದವಾಗಿ ಹಾಕ್ಬಿಟ್ಟು ಈ ಒಗ್ಗರಣೆ ಪಾತ್ರನಲ್ಲೇ ಅರ್ಧ ಸಾರು ತೋಡಿ ಇಟ್ಬಿಟ್ರೆ ಒಂದು ಹೊತ್ತಿಗೆ ಆಗುತ್ತೆ ಆನಂತರ ಅದನ್ನು ಮುಚ್ಚಿಟ್ಬೇಕು ಸಾರನ್ನ ಅವಾಗವಾಗ ಮತ್ತೆ ಮತ್ತೆ ಕೈ ಹಾಕಿ ಎತ್ತಿಟ್ರೆ ಚೆನ್ನಾಗಿರಲ್ಲ ಅದಕ್ಕೆ ಇದಕ್ಕೆ ಒಂದು ಹೊತ್ತಿಗೆ ಆಗೋವಷ್ಟು ತೋಡ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿದ್ದನ್ನು ಮುಚ್ಚಿಟ್ರೆ ಅದು ಸಂಜೆಗೆ ಬರುತ್ತೆ ಆ ರೀತಿ ಮಾಡಿಕೊಂಡ್ರೆ ಸಾರು ಚೆನ್ನಾಗಿರುತ್ತೆ ಒಂದೇ ಸಾರಿಗೆ ಅದೆಲ್ಲ ಮೊಕ್ಕಕಾಯಿ ಇದು ಸೌಟನ್ನು ಹಾಕಿದರೆ ಚೆನ್ನಾಗಿರಲ್ಲ ನೋಡಿ ಹದವಾಗಿ ಆಗಿದೆ ಈಗ ನಾನು ಇದರೊಳಗಡೆನೆ ಈಗ ಸಾರೊಳಗಡೆ ಸುರಿತೀನಿ ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು ಸಖತ್ತಾಗಿದೆ ಸಾರು
ನಮ್ಮಮ್ಮ ಸಾರು ಮಾಡಿದ್ದೇ ನನಗೆ ನೆನಪು ಬರ್ತಾ ಇದೆ. ನೋಡಿ ಈಗ ಒಗ್ಗರಣೆ ಪಾತ್ರೆ ಕೂಡ ವೇಸ್ಟ್ ಆಗೋದಿಲ್ಲ. ಇದಕ್ಕೆ ಒಂದು ಹೊತ್ತಿಗೆ ಆಗುವಷ್ಟು ಸಾರು ತೋಡ್ಕೊಂಡ್ಬಿಟ್ಟು ಮಿಕ್ಕಿದ್ದನ್ನು ಇದನ್ನು ಹಾಗೆ ಮುಚ್ಚಿಟ್ಕೋಬೋದು. ಒಂದ್ಸಲ ಸಾರು ಮಾಡಿಬಿಟ್ರೆ ಈ ಲಾಕ್ಡೌನ್ ಸಮಯದಲ್ಲಿ ಎಮರ್ಜೆನ್ಸಿ ಒಂದು ಅನ್ನ ಮಾಡಿಬಿಟ್ರೆ ಮಕ್ಕಳು ತಿಂತಾರೆ. ಇದನ್ನಂತೂ ಚಪಾತಿಗೂ ಕೂಡ ಎತ್ಕೊಂಡು ತಿನ್ಬೋದು, ದೋಸೆ ಇಡ್ಲಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಅರ್ಧ ಸಾರು ತೋಡಿಟ್ಕೊಂಡು ಇನ್ನು ಅರ್ಧ ಸಾರು ಹಾಗೆ ಎತ್ತಿಟ್ಕೊಳ್ತೀನಿ. ಸಖತ್ತಾಗಿ ಬಂತು ಹೆಸರು ಕಾಳು ಸಾರು. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇವರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.